ಸ್ನೇಹಿತರೆ, ನಾನು ಈ ದಿನ ಅತ್ಯಂತ ಪುರಾತನವಾದ ಜೈನರ ಆಳ್ವಿಕೆಯ ಕಾಲದ್ದೆಂದು ಹೇಳಲಾದ ಈಶ್ವರ ಮಠದಲ್ಲಿದ್ದೇನೆ. ಇಲ್ಲಿ ಇವತ್ತಿನ ವಿಶೇಷ ಏನಂದ್ರೆ, ಇವತ್ತೇ ಲಾಸ್ಟ್. ನಾಳೆಯಿಂದ ಸುಮಾರು 6 ತಿಂಗಳ ಕಾಲ ಗರ್ಭಗುಡಿಯೊಳಗೆ ಈಶ್ವರ ಇರುವುದಿಲ್ಲ. ಅದೇಕೆ ಹಾಗೆ ಅದನ್ನು ನಿಮಗೆ ಹೇಳುವ ಮುಂಚೆ ಇಲ್ಲಿ ಈ ದಿನ ನಡೆಯುತ್ತಿರುವ ಕೆಲವು ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಹೇಳ್ತೇನೆ. ಈ ದಿನ ಇಲ್ಲಿ ರಾಕ್ಷೋಗ್ನ ಹೋಮ ಮಾಡ್ತಾ ಇದ್ದೀವಿ. ಅದಂದ್ರೆ ಒಂದು ಹೊಸ ಕಟ್ಟಡ ಮಾಡಿದಾಗ ಅದರ ಎಲ್ಲಾ ದೋಷ ನಿವಾರಣೆಗೋಸ್ಕರವಾಗಿ ಮಾಡ್ತಾ ಇದ್ದೀವಿ. ಈ ದಿನ ಈ ಹೊಸ ಕಟ್ಟಡದ ಉದ್ಘಾಟನೆಗೋಸ್ಕರವಾಗಿ ಈ ರಾಕ್ಷೋಗ್ನ ಹೋಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಧಾರ್ಮಿಕ ಕಾರ್ಯಕ್ರಮದ ಎರಡನೇ ಅಂಗವಾಗಿ ತತ್ವ ಸಂಹಾರ ಹೋಮ, ಕಲಾ ಸಂಕೋಚ ಹೋಮ ಇಲ್ಲಿ ನಡೀತಾ ಇದೆ. ಅವನ ಆಜ್ಞೆಯಂತೆ ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ದೇವೆ ನಾವು. ಅವನು ಯಾವ ರೀತಿಯಲ್ಲಿ ಮಾಡಿಸ್ತಾ ಇದ್ದಾನೋ ಅದೇ ರೀತಿಯಲ್ಲಿ ಆಗ್ತದೆ. ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ನಮ್ಮ ಭಾವನೆ ಆದರೂ ಅವನಿಗೆ ನಮ್ಮ ಭಕ್ತಿಯಿಂದ ಆ ಭಾವ ನಮ್ಮ ಕೆಲಸಗಳು ನೆರವೇರತಕ್ಕಂತಹದ್ದು. ಹಾಗೆಯೇ ಇದು ಕಲಾ ಸಂಕೋಚವನ್ನು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಪ್ರಥಮಂ ಗಣಪತಿಂ ಸಂಪೂಜ್ಯ, ಮೊದಲನೆಯದಾಗಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಣಪತಯೇ ನಮಃ ಪ್ರಾರ್ಥಯಾಮಿ. ಹಾಗೆ ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಿರ್ವಿಘ್ನದಾಯಕಂತಹ ಮಹಾಗಣಪತಿ, ಈ ಒಂದು ಮಹತ್ ಕಾರ್ಯಕ್ಕೆ ನಾವು ಇವಾಗ ಸಂಕಲ್ಪ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ವಿಘ್ನಗಳು ಬರಲಿಕ್ಕೂಡದು. ಹಾಗೆಯೇ ಸಂಘೇ ಶಕ್ತಿ ಕಲೆಯುಗಿ ಎನ್ನುವ ರೀತಿಯಲ್ಲಿ ನಮ್ಮಲ್ಲೆಲ್ಲ ಐಕ್ಯಮತದಿಂದ ಸಂಘಟನೆಯಿಂದ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲದೆ ಸಂತೋಷದಿತ್ತದಿಂದ ಈ ಒಂದು ಕಾರ್ಯ ಆಗುವ ಹಾಗೆ ಆ ಗಣಪತಿ ಅನುಗ್ರಹಿಸಬೇಕು ಅಂತ ಮೊದಲನೇದಾಗಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆಯೇ ಸಾರಥಿದೇವತೆ ಆದಂತಹ ಉಮಾಮಹೇಶ್ವರನಲ್ಲಿ ಪ್ರಾರ್ಥಿಸುವಂತಹದ್ದು. ವಂದೇ ಹರಂ ವರದ ಶೂಲಕಪಾರಃ ಸ್ತಂಸಾಭೀತಿ ಮುದ್ರಿತ ಹತೋ ಜಯಕಾಂತ್ಯ ವಾಮೋರು ಪೀಠಕತೆಯ ನಿಜ ವಾಮಃ ಸ್ಥಾನಿಸ್ತಾಗ್ನೋಪಲಬ್ಧ ದೇಹಮ್ಮ ಶ್ರೀ ಉಮಾಮಹೇಶ್ವರಾಯ ನಮಃ ಪ್ರಾರ್ಥಯಾಮಿ. ಹಾಗೆ ಪೂಜಾಗೇಹಮಿದಂ ದೇವಾ ಸ್ಥಾಪಿತಂ ಪೂರ್ವಸೂರಿಭಿಃ ಅನೇನ ದೋಷಣೇನಾದ್ಯ ದೋಷಿತಂಚೇಹ ವರ್ತತೆ ದುಷ್ಟಗೇಹಸ್ಯ ಚೋದ್ಧಾರಃ ಕರ್ತವ್ಯ ಇತಿ ಶಾಸನಂ ಆಗಮಸ್ಯ ವಯಂ ಕರ್ತುಂ ವ್ಯವಸಾಯ ಉಪಾಸ್ಮಹೆ ಅತ್ರೇದಮಿತಿ ಕರ್ತವ್ಯಮಾಗಮಾರ್ಥಂ ತ್ವಯಾ ಭವೇತ ಭವಂತೋನು ಜಾನಂತೋ ಭವೇ ಮಾ ಜ್ಞಾಕರ ವಯಂ ಮ ತಥ. ಇವತ್ತು ದೇವರಿಗೆ ಒಂದು ಹೂವನ್ನು ನಾವು ಇಡ್ತೇವೆ, ಅದು ನಾಳೆಗೆ ಯಾವ ರೀತಿಯಾದ ನೈರ್ಮಾಲ್ಯ ಬುದ್ಧಿಯಿಂದ ತೆಗೆದು ಹಾಕ್ತೇವೆಯೋ ಹಾಗೆಯೇ ಸ್ವರ್ಪಯಾಮಿ ಸೂಪಾ ವ್ಯವಸ್ಥಿತ.
ಈ ತತ್ವ ಸಂಹಾರ ಹೋಮ ಕಲಾ ಸಂಕೋಚ ಹೋಮದ ಮೂಲಕ ಈಶ್ವರನ ಕಳೆಯನ್ನು ನಾವು ಜಲಸಂಭ ಅಂದ್ರೆ ನೀರಿನ ಸ್ಥೂಲ ರೂಪದಿಂದ ಸೂಕ್ಷ್ಮ ರೂಪಕ್ಕೆ ತಂದು ನೀರಿನ ಕೊಡದಲ್ಲಿ ಅವರನ್ನ ಸಂಗ್ರಹಿಸಿ ಅದನ್ನ ಮೆರವಣಿಗೆ ಮೂಲಕ ತಂದು ರಾಕ್ಷೋಗ್ನ ಹೋಮದಿಂದ ಶುದ್ಧಗೊಂಡ ಹೊಸ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಪ್ರತಿಷ್ಠಾಪಿಸಿದ್ದೇವೆ ಈಗ ಈಗ ಕಲಾ ಸಂಕೋಚ ಹೋಮದ ಮೂಲಕ ಶಿವನ ಇದನ್ನ ಕಳೆಯನ್ನು ಜಲ ಇದರಲ್ಲಿ ಸಂಗ್ರಹಿಸಿ ನಾವು ಮೆರವಣಿಗೆ ಮೂಲಕ ರಾಕ್ಷೋಗ್ನ ಹೋಮದ ಮೂಲಕ ಶುದ್ಧಗೊಂಡ ಹೊಸ ಕಟ್ಟಡದಲ್ಲಿ ತಾತ್ಕಾಲಿಕವಾಗಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಇದನ್ನ ಯಾಕೆ ಮಾಡಿದ್ದು ಇದನ್ನ ಅಂದ್ರೆ ಹಳೆ ಕಟ್ಟಡ ಜೀರ್ಣೋದ್ಧಾರವಾಗಕ್ಕೆ ಮತ್ತು ಅದನ್ನು ಶಿಲಾಮಯವಾಗಿ ಕಟ್ಟಬೇಕಂತ ನಿರ್ಧಾರ ಮಾಡಿದೀವಿ ಆ ಕಾಲಕ್ಕೆ ತಾತ್ಕಾಲಿಕವಾಗಿ ಶಿವನನ್ನು ಹೊಸ ಕಟ್ಟಡದಲ್ಲಿ ಸ್ಥಾಪನೆ ಮಾಡಿದೀವಿ ಸ್ನೇಹಿತರೆ ಈ ದೇವಾಲಯ ತುಂಬಾ 500 ವರ್ಷಗಳ ಹಿಂದಿನ ದೇವಸ್ಥಾನ ಇದನ್ನ ಪುನಃ ಜೀರ್ಣೋದ್ಧಾರ ಮಾಡದೆ ಕೆಲವಾರು ವರ್ಷಗಳಾಯಿತು ತಾತ್ಕಾಲಿಕ ರಿಪೇರಿಗಳನ್ನು ಮಾತ್ರ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಈಗಾಗಲೇ ಜೀರ್ಣೋದ್ಧಾರ ಸಮಿತಿ ಇದಾಗಿದೆ ನೇಮಕ ಆಗಿದೆ ಅಥವಾ ಜೀರ್ಣೋದ್ಧಾರ ಸಂಘಟಿತವಾಗಿದೆ ಆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡಿದ್ದು ಅವರ ಹೆಸರು ಆನಂದರಾಮ್ ಐತಾಳ ಅಂತ ಅವರು ಕಾರ್ಪೊರೇಷನ್ ಬ್ಯಾಂಕಿನ ಅನಿರ್ವತ್ತ ಎಜಿಎಂ ಇದು ಹಳೆಯ ಗರ್ಭಗುಡಿ ಅದನ್ನೀಗ ನಾವು ಜೀರ್ಣೋದ್ಧಾರ ಮೂಲಕ ಶಿಲಾಮಯವನ್ನಾಗಿ ಮಾಡಲು ಹೊರಟಿದ್ದೇವೆ ಅದಕ್ಕೆ ಇಂಜಿನಿಯರ್ ಮತ್ತೆ ಕಾಂಟ್ರಾಕ್ಟರ್ನಲ್ಲಿ ಕನ್ಸಲ್ಟ್ ಮಾಡಿ ಒಂದು 75 ಲಕ್ಷದವರೆಗೆ ಅಂದಾಜು ವೆಚ್ಚ ಅಂತ ಹೇಳಿ ಅವರು ತಿಳಿಸಿದ್ದಾರೆ ಆ ಪ್ರಕಾರ ಭಕ್ತಾದಿಗಳದ್ದು ಇಷ್ಟರವರೆಗೆ ಒಳ್ಳೆ ತರದ ಪ್ರೋತ್ಸಾಹ ನಮಗೆ ದೊರಕ್ತಾ ಇತ್ತು ಆದ್ರೆ ಇದಕ್ಕೆ ಒಂದು ಕಾಲಮಿತಿ ಇದೆ 6 ತಿಂಗಳೊಳಗೆ ನಾವು ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕಾದುದರಿಂದ ಎಲ್ಲಾ ಜನರು ಭಕ್ತಾದಿಗಳು ತೊಂದುಮನದಿಂದ ಇದಕ್ಕೆ ಇನ್ನೂ ಕಾಂಟ್ರಿಬ್ಯೂಷನ್ ಮಾಡಿ ಆ ಕಾಲಮಿತಿ 6 ತಿಂಗಳೊಳಗೆ ಈ ದೇವಸ್ಥಾನ ಶಿಲಾಮಯವಾಗಿ ಕಂಪ್ಲೀಟ್ ಆಗುವ ಹಾಗೆ ಯಾ ದೇವರು ಶಿವನು ಎಲ್ಲರಿಗೂ ಬುದ್ಧಿ ಕೊಟ್ಟು ಮತ್ತೆ ನಮ್ಮ ಮೇಲೆ ಅನುಗ್ರಹ ಇಟ್ಟು ಅದರ ಕಾಲಮಿತಿ ಒಳಗೆ ನೆರವೇರಬೇಕು ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸುತ್ತೇನೆ ಅಂದ್ರೆ ಎಲ್ಲರ ಸಹಕಾರವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಎಲ್ಲರ ಸಹಕಾರ ತನುಮನದನದ ಸಹಕಾರ ಅಲ್ಲಿಗೆ ಆನಂದರಾಮ್ ಮೈತಾಳರಿಗೆ ಈವರೆಗೆ ನಮಗೆ ಈ ವಿಡಿಯೋಕ್ಕಾಗಿ ಸಹಕಾರ ನೀಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಹಾಗೆಯೇ ಸ್ನೇಹಿತರೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಕೋಡಿ ಚಂದ್ರಶೇಖರ ನಾವಡ ನಮಸ್ಕಾರ